ನಮಸ್ಕಾರ ಆಗಿದ್ದೀರ. ನಾನಂತೂ ಸಾಕತ್ತಾಗಿದ್ದೀನಿ. ಇವತ್ತು ಆ್ಯಕ್ಚುಲಿ ನನ್ನ ಬೈಕ್ ಗೊತ್ತಲ್ಲ, ಕೆ ಟಿ ಎಮ್ ಅಡ್ವೆಂಚರ್ 390 ಅಂತ, ಅದರದ್ದು ಒಂದು ರಿವ್ಯೂ ಮತ್ತು ಒಂದು 6 to 7 months ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಆ ಬೈಕ್ ಜೊತೆಯಲ್ಲಿ ಅಂತ ಒಂದು ಚಿಕ್ಕದಾಗ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತಿದ್ದೀನಿ. ನೋಡಿ ಹೆಂಗ್ KTM ಅಡ್ವೆಂಚರ್ 390 ಲಾಂಚ್ ಆಗಿತ್ತು ಇಂಡಿಯಾದಲ್ಲಿ ಡಿಸೆಂಬರ್ 2019. ಆಲ್ಮೋಸ್ಟ್ 1.5 ವರ್ಷದಿಂದಲೇ ಜಾಸ್ತಿ ಆಯಿತು. ಬೈಕ್ ಹೆಸರು ಕೆ ಟಿ ಎಮ್ ಅಡ್ವೆಂಚರ್ 390. ಈ ಕಂಪ್ನಿ ಕೆ ಟಿ ಎಮ್ ಅನ್ನೋದು ಆಸ್ಟ್ರಿಯನ್ ಕಂಟ್ರಿ ಅವ್ರದ್ದು, ಬಟ್ ಇಲ್ಲಿ ಇಂಡಿಯಾದಲ್ಲಿ ಬಜಾಜ್ ಕಂಪ್ನಿಯವರು ಇದನ್ನು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಕೆ ಟಿ ಎಮ್ ಕಂಪ್ನಿ ಬಗ್ಗೆ ಹೇಳೋದಕ್ಕೆ ಹೋಗಲ್ಲ. ನನ್ನ ಬೈಕ್ ಅಡ್ವೆಂಚರ್ 390 ರಿವ್ಯೂಸು ಮತ್ತು ಸ್ಪೆಸಿಫಿಕೇಶನ್ಸ್ ಹೇಳಿ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಮುಂದೆಯಿಂದ ಸ್ಟಾರ್ಟ್ ಮಾಡೋಣ. ಫಸ್ಟು ಏನೇನಿದೆ, ಹೆಂಗಿದೆ ಗಾಡಿ ಎಲ್ಲ ಕ್ಲೀನಾಗಿ ತೋರಿಸ್ತೀನಿ ಒಂದು ಕಡೆಯಿಂದ. ಮುಂದೆ ನೋಡ್ಬೋದು DRL ಹೆಡ್ಲೈಟ್ಸು ಮತ್ತು LED ಲೈಟ್ಸ್ ಬರ್ತಿದ್ದಕ್ಕೆ. ಎಸ್, ಇಲ್ಲಿ ನೋಡ್ಬೋದು ನೀವು ವಿಂಡ್ ಶೀಲ್ಡು. ಇದು ನೀವು ಹೈ ಸ್ಪೀಡ್ಸಲ್ಲಿ ಇದ್ದಾಗ ತುಂಬ ಯೂಸ್ ಆಗುತ್ತೆ, ನಿಮಗೆ ವಿಂಡ್ ನಿಮಗೆ ಹೊಡೆಯೋದಿಲ್ಲ, ಲೈಕ್ ವಿಂಡ್ ಬ್ಲಾಸ್ಟ್ ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಕೊಟ್ಟಿರ್ತಾರೆ. LED ಹೆಡ್ಲೈಟ್ಸ್ ಇದೆ ಇದಕ್ಕೆ. ಎಸ್, ಈ ಇಂಜಿನ್ ಬಂದು ಸಿಂಗಲ್ ಸಿಲಿಂಡರ್ ಇಂಜಿನ್ನು, ಲಿಕ್ವಿಡ್ ಕೋಲ್ಡು. ಇದು 373 CC ಇಂಜಿನ್. ಈ ಇಂಜಿನ್ ಕೆಪಾಸಿಟಿ 43 horsepower ಮ್ಯಾಕ್ಸಿಮಮ್, 37 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಮ್ಯಾಕ್ಸಿಮಮ್ ಅದೂ. ಫ್ರಂಟ್ ಡಿಸ್ಕ್ ಬ್ರೇಕ್ ಬಂದು ವೈಬ್ರೇ ಕಂಪ್ನಿಯವ್ರದ್ದು. ಎಸ್, ಡ್ಯುಯಲ್ ಚಾನಲ್ ABS ಬರುತ್ತೆ ಇದರಲ್ಲಿ, ಕಾರ್ನರಿಂಗ್ ABS ಇದೆ. ರೇರ್ ಕೂಡ ನಿಮಗೆ ಡಿಸ್ಕ್ ಬ್ರೇಕಲ್ಲೇ ಬರುತ್ತೆ, ರೇರ್ ಬ್ರೇಕ್ ರೈಟ್ ಸೈಡಲ್ಲಿದೆ ಬ್ರೇಕು. ಹಾಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಅಲಾಯ್ ವೀಲ್ಸ್ ಬರುತ್ತೆ ಆ್ಯಂಡ್ ಟ್ಯೂಬ್ಲೆಸ್ ಟೈರ್ಸ್. ಫ್ರಂಟ್ ಸಸ್ಪೆನ್ಷನ್ WP ಆ್ಯಪೆಕ್ಸ್ ಅವ್ರದ್ದು, ಇನ್ವರ್ಟೆಡ್ ಸಸ್ಪೆನ್ಷನ್. ಇದು ರೇರ್ ಸಸ್ಪೆನ್ಷನ್ ಬಂದು ಸಿಂಗಲ್ ಸಸ್ಪೆನ್ಷನ್. ಈ ಗಾಡಿ ಹೈಟು 855 mm ಬರುತ್ತೆ, ಗ್ರೌಂಡ್ ಕ್ಲಿಯರೆನ್ಸ್ ಬಂದು 200 mm. ಹಾಗೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 14.5 liter, 14.5 liters ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ. ಸೊ ಫಸ್ಟ್ ರೆಡಿ ಟು ರೇಸ್ ಅಂತ ತೋರಿಸುತ್ತೆ. ಮತ್ತು ಈ ಸ್ವಿಚಸ್ ಎಲ್ಲ ಈ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡೋದಕ್ಕಿದೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಫುಲ್ ಡಿಜಿಟಲ್ ಇದು. ಅಲ್ಲಿ ಇನ್ನೊಂದು ಏನಂದರೆ, ಈ ಬೈಕು ಮೋಸ್ಟ್ ಯೂಸ್ಡ್ ECUs ಅಂತೆ, ಮೋಸ್ಟ್ ಯೂಸ್ಡ್ ಎಲೆಕ್ಟ್ರಾನಿಕ್ ಐಟಮ್ಸ್. ಪ್ರತಿಯೊಂದಕ್ಕೂ ಎಲೆಕ್ಟ್ರಾನಿಕ್ಸೇ ಯೂಸ್ ಮಾಡಿದ್ದಾರೆ ಇದಕ್ಕೆ ಆಲ್ಮೋಸ್ಟ್. ಸೊ ನೀವು ನೋಡ್ಬೋದು ಅಲ್ಲಿ ಫೋಡು ಆ್ಯಂಡ್ ABS ಆನಲ್ಲಿದೆ, MTC ಆನಲ್ಲಿದೆ. ಸೊ MTC ಅಂದರೆ ಮೋಟಾರ್ ಟ್ರ್ಯಾಕ್ಷನ್ ಕಂಟ್ರೋಲ್. ಸೊ ನಿಮಗೆಲ್ಲೂ ಸ್ಲಿಪ್ ಆಗೋದಕ್ಕೆ ಚಾನ್ಸ್ ಕೊಡಲ್ಲ ಆ್ಯಂಡ್ ನಿಮಗೆ ರೈಡ್ ಬೈ ವೈರ್ ಸಿಗುತ್ತೆ ಇದರಲ್ಲಿ. ಸೊ ನಿಮಗೆ ತುಂಬ ಆಪ್ಷನ್ಸ್ ಬರುತ್ತೆ ಇದರಲ್ಲಿ. ನೋಡಿ, KTM MyRide ಅಂತ ಆ್ಯಪ್ ಹಾಕ್ಕೊಂಡು ಫುಲ್ ಯೂಸ್ ಮಾಡ್ಬೋದು.
ಆ್ಯಂಡ್ ನಿಮಗೆ ಟ್ರಿಪ್ಸ್ ಡೇ ಟ್ರಿಪ್ ಆ್ಯಂಡ್ ಡೇಟ್ ಟ್ರಿಪ್ ಟ್ರಿಪ್ ಒನ್ ಆ್ಯಂಡ್ ಟ್ರಿಪ್ ಟು ಮತ್ತು ಜನರಲ್ ಇನ್ಫೋ ಮತ್ತು ವಾರ್ನಿಂಗ್ಸ್ ಏನಾದರೂ ಇದ್ರೆ ತೋರಿಸ್ತದೆ, ಕಿಲ್ ಸ್ವಿಚ್ ಆನ್ ಮಾಡಿಲ್ಲ ಸೊ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮೋಟಾರ್ ಸೈಕಲ್ ಸಿಕ್ಕಂದರೆ ನಿಮಗೆ ಎ ಬಿ ಎಸ್ ಆಫ್ ರೋಡು ಅಥವಾ ಆನ್ ರೋಡ್ ಅಂತ ನೀವು ಚೇಂಜ್ ಮಾಡ್ಕೋಬೋದು. ಈ ಎಮ್ ಟಿ ಸಿ ಬಂದು ಮೋಟಾರ್ ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತ ಆವಾಗಲೇ ಹೇಳಿದ್ನಲ್ಲ ಅದು. ಸೊ ನೀವು ಆಫ್ ರೋಡಿಂಗ್ ಹೋದಾಗ ಇದನ್ನು ಆಫ್ ಮಾಡ್ಕೊಂಡ್ರೆ ಆಫ್ ರೋಡಿಂಗ್ ಸಖತ್ತಾಗಿ ಮಾಡ್ಬೋದು, ಹೈವೇಲಿ ಇದು ಆನಲ್ಲಿ ಇದ್ದರೆ ಒಳ್ಳೆಯದು. ಸೊ ನಿಮಗೆ ಸೆಟ್ಟಿಂಗ್ಸಲ್ಲಿ ಫೇವ್ರೇಟ್ಸ್ ಬರುತ್ತೆ, ಫೇವ್ರೇಟ್ಸ್ ನೀವು ಮೈನಲ್ಲೇ ಫೇವ್ರೇಟ್ಸ್ ಯಾವಾಗ ಸರ್ಚ್ ಮಾಡ್ಕೋಬೋದು. ಕ್ವಿಕ್ ಸೆಲೆಕ್ಟರ್ 1 ಆ್ಯಂಡ್ 2, ಸೊ ನೀವು ಈಸಿಯಾಗಿ ಸೆಲೆಕ್ಟ್ ಮಾಡ್ಬೋದು ಕ್ವಿಕ್ ಸೆಲೆಕ್ಟರಲ್ಲಿ. ಸೊ ಇದು ಬ್ಲೂಟೂತ್ ಕಂಪ್ಯಾಟಬಿಲಿಟಿ ಇರುತ್ತೆ, ನಿಮಗೆ ನಿಮ್ಮ ಮೊಬೈಲ್ನ ಆರಾಮಾಗಿ ಕನೆಕ್ಟ್ ಮಾಡ್ಬೋದು. ಸೊ ಥೀಮ್ ಇದೆ, ಶಿಫ್ಟ್ ಲೈಟ್ ಇದೆ, ಕ್ಲಾಕ್ಸ್ ಆ್ಯಂಡ್ ಡೇಟ್ ಸೆಟ್ ಮಾಡ್ಬೋದು. ಸೊ ಯೂನಿಟ್ಸ್ ಲ್ಯಾಂಗ್ವೇಜ್ನ ಸೆಟ್ ಮಾಡ್ಬೋದು. ಸರ್ವಿಸ್ಗೆ ಹೋದರೆ ನೀವು ಇನ್ನೂ ಎಷ್ಟಕ್ಕೆ ಸರ್ವಿಸ್ ಮಾಡಿಸ್ಬೇಕಂತ ತೋರಿಸುತ್ತೆ, ಆ ಡೇಟ್ ಸಮೇತ ತೋರಿಸುತ್ತೆ. ಮತ್ತು ಎಕ್ಸ್ಟ್ರಾ ಫಂಕ್ಷನ್ಸಲ್ಲಿ ಎಮ್ ಟಿ ಸಿ ಮತ್ತು ಕಾರ್ನರಿಂಗ್ ಎ ಬಿ ಎಸ್ ಇರುತ್ತೆ. ಆಫ್ ರೋಡಿಂಗ್ ಮಾಡ್ಬೇಕಾದ್ರೆ ನಿಮಗೆ ಗ್ರಿಪ್ ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಫುಟ್ ಪೆಕ್ಸ್ ಕೊಟ್ಟಿದ್ದಾರೆ. ಮೆಟ್ಜಿಲ್ಲರ್ ಟೈರ್ ಸಿಗುತ್ತೆ. ಸೊ ಈ ಗಾಡಿ ಪ್ರೈಸಿಂಗ್ ಬಂದು ನಾನು ತೊಗೊಂಡಾಗ 3.9 lakhs ಸಿಗ್ತು. ಸೊ ಆಲ್ಮೋಸ್ಟ್ 390,000. ಇವಾಗ ಅಟ್ ಪ್ರೆಸೆಂಟ್ ಚೆಕ್ ಮಾಡಿದ್ರೆ 410,000 ತೋರಿಸ್ತಾ ಇತ್ತು. ಮತ್ತು ಈ ಗಾಡಿ ಟೋಟಲ್ ವೆಯ್ಟ್ 175 kgs ಬರುತ್ತೆ. ನೋಡೋದಕ್ಕೆ ತುಂಬ ಯೂಜ್ ಆಗಿದೆ, ಆಮೇಲೆ ಫುಲ್ ಮ್ಯಾಸಿವ್ ಆಗಿದೆ. ಬಟ್ ಫೈಬರಿಂದ ಮಾಡಿರೋದ್ರಿಂದ ಇದು ನಿಮಗೆ ವೆಯ್ಟ್ ಅಷ್ಟೊಂದು ಅನಿಸಲ್ಲ. ಸೊ ಮ್ಯಾನ್ಯೂರ್ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ, ತುಂಬ ವೈಡ್ ಹ್ಯಾಂಡಲ್ ಬಾರ್ಸ್ ಇರುತ್ತೆ. ಬಟ್ ಫುಲ್ ಅಪ್ರೈಟ್ ಪೊಸಿಷನ್ ಇದೆ, ನೀವು ಆರಾಮಾಗಿ ಓಡಿಸ್ಬೋದು. ಲಾಂಗ್ ಎಲ್ಲ ಹೋದರೆ ಈಸಿಯಾಗಿರುತ್ತೆ ಓಡಿಸೋದಕ್ಕೆ. ನೀವು ಲಾಂಗ್ ಟೂರಿಂಗ್ ಹೋಗ್ತೀರ ಅಂದರೆ ಮೈನ್ ಬೇಕಾಗಿರೋದು ಚಾರ್ಜಿಂಗ್, ಮೊಬೈಲ್ ಚಾರ್ಜಿಂಗ್. ಇದು 12 volt ಮೊಬೈಲ್ ಚಾರ್ಜಿಂಗ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆರಾಮಾಗಿ ನೀವು ಪ್ಲಗ್ ಇನ್ ಮಾಡಿಕೊಂಡು ಮೊಬೈಲ್ನ ಚಾರ್ಜ್ ಮಾಡ್ಕೋಬೋದು. ಟೂರಿಂಗ್ ಮಾಡಬೇಕಾದ್ರೆ ಹಿಂದೆ ಕಡೆ ಲಗೇಜ್ ಹಾಕ್ಕೊಂಡು ಆರಾಮಾಗಿ ಎಷ್ಟು ದೂರ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು. ಈ ಗಾಡಿ ಬಂದು ಆಫ್ ರೋಡಿಂಗ್ ಅಥವಾ ಟೂರಿಂಗ್ ಮಾಡ್ತೀರ ಅಂದರೆ ಕ್ರೇಜಿ ಆಗಿದೆ. ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ಇದ್ರ ಟೂರಿಂಗ್ ಸೆಟಪ್ ಹೇಗಿರುತ್ತೆ ಅಂತ. ಆಫ್ ರೋಡಿಂಗ್ ವೀಡಿಯೋಸ್ ಮಾಡಿ, ಆಫ್ ರೋಡಿಂಗ್ ಮಾಡಿರೋದಲ್ಲ, ಅದ್ರದ್ದು ಒಂದು ವೀಡಿಯೋಸ್ ಅಂತ ಕ್ಲಿಪ್ ಬಂತು ನೋಡಿ. ಆಗಿದೆ. ಸೊ ನಾನು ಬಂದು ಆಗಲೇ ಒಂದು 1.25 ಗಂಟೆ ಆಯಿತು. ಸೊ ಆಗಿದೆ ಎಲ್ಲ ರಿವ್ಯೂಸ್ದು ವಿಡಿಯೋ ಆಗಿದೆ, ಓಡೋಣ.